ಏನ ಮಾ ಯಾದೇವ್ರ ಹರಕಿ ಹೊತ್ತಿದೆ ನೀನು ನನಗೆ ಬೆನ್ನಿಂದ ನಡಿ ನಡಿ ಮಗನೆ ನೀ ನಡಿ ಅಂತ ಹೇಳಿ ಕೇಸಿ ಕರ್ಕೊಂಡು ಬಂದಂಗಾಯ್ತು ದಬ್ಕೊಂಡು ಬಂದಂಗಾಯ್ತು ನನಗ ಸತ್ತ ಸಾಯ್ಬೇಕಂದಿದೆ ನೀ ಮನೆಗೆ ಬರಬಾರ್ದಂತಿತ್ತು ನನ್ನ ಮನಸ್ಸಿನಾಗ ಯಾರೇನೋ ನನಗ್ ದಬ್ಕೊಂಡು ಬಂದಂಗಾಯ್ತು ಅಂತ ಅಂತ ಮಗ ಬಂದನ್ ಸಾಕು ಅಷ್ಟೇ ನಮಗ್ ಖುಷಿ ಆಗ್ಯದ ಮಗನು ಇಲ್ಲಿ ಕರ್ಕೊಂಡು ಬಂದೀವಿ ಇಷ್ಟು ಕುಡಿತಿದ್ದನ್ರಿ ಮಗ ಇಲ್ಲಿ ಬಂದ್ಮೇಲೆ ಹೋದ ವಾರ ಕರ್ಕೊಂಡು ಬಂದೀನಿ ಒಂದೇ ವಾರಕ್ಕೆ ಮಗ ಬಿಟ್ಟನ ಕೇಳಿಕೊಳ್ಳದ ಎಲ್ಲಮ್ಮ ದೇವಿ ವರ ಪ್ರದಾಯಿನಿ ಸಿರಿ ಮಾತೆ ಹದಿನಾಲ್ಕು ಯೋಗಿಣಿ ರೂಪದಿ ಬಂದ ಹದಿನಾರು ಲೋಕದ ದೇವತೆ ಹುಣ್ಣಿಮೆಯಲ್ಲಿ ಕಷ್ಟ ಕಳೆಯುವ ಪರಶುರಾಮನ ತಾಯಿ ನಮೋ ಶಾಕಿನಿ ಢಾಕಿನಿ ಭೂತ ಪ್ರೇತಗಳ ಸಿಂಹ ಸ್ವಪ್ನ ನೀ ಶ್ರೀ ರೇಣುಕಾಮೇ ಶರಣೆಂದೇ ಮಮತಾ ಮಾತೆಗೆ ಮಲ್ಲಿಗೆ ಸಂಪಿಗೆ ಅರಳಿ ನಿಂತಿದೆ ಭಕ್ತಿಯಲ್ಲಿ ಮಂಗಳದಾಯಿನಿ ವರ ಶುಭದ ದತ್ತಿ ಕ್ಷೇತ್ರದ ವರ ಶುಭದಾತೆ ಅಭಯವ ನೀಡು ಪ್ರಾರ್ಥಿಸುವೆ ಮಕರ ಸಂಕ್ರಮಣ ಕೈ ಬೀಸಿಹುದು ಬಾರಮ್ಮ ದೇವಿ ನಮ್ಮನೆಗೆ ನಾದ ಸ್ವರದಲ್ಲಿ ನಿನ್ನ ಸ್ತುತಿಸುವೆ ಝೇಂಕಾರ ಕೇಳುತ್ತ ಬಾ ದೇವಿ ಅಂದದ ಚಂದದ ಸವದತ್ತಿಯಿಂದ ಭಕ್ತರಿಗೆಲ್ಲ ವರ ನೀಡು ಸ್ನೇಹಿತರೆ ನಾವು ನಿಮಗೆ ಕರ್ನಾಟಕದ ಎಲ್ಲ ಪ್ರಸಿದ್ಧ ದೇವಾಲಯಗಳನ್ನು ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ಪುಣ್ಯಕ್ಷೇತ್ರ ಶ್ರೀ ರೇಣುಕಾ ದೇವಿ ಯಲ್ಲಮ್ಮ ತಾಯಿ ದೇವಾಲಯ ಈ ದೇವಾಲಯವಿರುವುದು ಅಜ್ಜನಕಟ್ಟೆ ಶಾಂತಿನಗರ ಗ್ರಾಮ ದೊಡ್ಡಬೆಳವಂಗಲ ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿದೆ ನಾವು ಫಸ್ಟ್ ಅಮ್ಮಗೆ ಒಂದು ವರ್ಷ ಹಿಂದೆ ಯೂಟ್ಯೂಬ್ದಾಗ ನೋಡಿದ್ದೀವಿ ಸರ್ ನೋಡಿದ್ದೀವಿ ಆಮೇಲೆ ಇಲ್ಲಿ ಭಾಳ ಕಷ್ಟ ಐತಿ ಹಿಂದೆ ನಮ್ಮ ಮನೆಗೆಲ್ಲ ಭಾಳ ಅಂದರೆ ಭಾಳ ದೊಡ್ಡ ಕಷ್ಟ ನನಗೆ ಎಕ್ಸೆಂಟೂ ಆಗೈತೆ ಇಂಥ ಭಾಳ ಕಷ್ಟ ಆಗಿ ನನ್ನ ಕೈನೂ ಹೋಗೈತೆ ಸರ್ ಭಾಳ ಕಷ್ಟ ಎಷ್ಟು ಇದು ಮಾಡಿದ್ರು ಏನು ದುಡ್ದ್ರೂ ನಮ್ಮ ಮನೆಯವ್ರಿಗೆ ಗೌರ್ಮೆಂಟ್ ಜಾಬ್ ಇದ್ದರೂ ಏನು ಬಂದೇ ಸಂಬಳ ನಮಗೆ ಸಾಲ್ತಿರಲಿಲ್ಲ ಅಷ್ಟು ಕಷ್ಟ ಅಷ್ಟು ಕಷ್ಟದಾಗ ಮನೆಯಾಗೂ ಮಕ್ಕಳಿಂದನೂ ಕಷ್ಟ ಈಗ ಎಷ್ಟು ಸುಣ್ಣ ಹಚ್ಚಿದ್ದೆ ಈಗ ದೊಡ್ಡ ದೊಡ್ಡ ಗುರುಗಳ ಹತ್ರ ಹೋಗಿವಿ ಬೆಂಗಳೂರ್ದಾಗ ಮೂರನೇ ಗುರುಗಳ ಹತ್ರ ಬಂದಿವಿ ಯೂಟ್ಯೂಬ್ ಟಿ ವಿದಾಗ ಮೊಬೈಲ್ದಾಗ ತೋರಿಸಲ್ಲ ಟಿ ವಿದಾಗ ಬರ ಎಲ್ಲ ಗುರುಗಳ ಭಾಳ ಹದಿನೈದು ಮನ್ಸಾಗ ಮೂರು ಸಾವಿರ ಅಂತ ಹದಿನೈದು ಸಾವಿರ ತನ ಮನ್ ಐದು ಜನ ಮಕ್ಕಳು ಮೂರು ಮಕ್ಕಳು ನನಗೆ ನಾವಿಬ್ಬರು ಗಂಡ ಹೆಂಡತಿ ಐದು ಜನ ಬರ್ತಿದ್ವಿ ಹದಿನೈದು ಹದಿನೈದು ಸಾವಿರ ಕೊಟ್ಟು ಹದಿನೈದು ಪೈಸೆದು ಕೆಲಸ ಆಗಿರಲಿಲ್ಲ ಆಗಿಲ್ಲ ಸರ್ ಭಾಳ ಭಾಳ ವರ್ಷದಿಂದ ಒದ್ದಾಡ್ತಾ ಇದ್ದೀವಿ ಆಗಲಿಲ್ಲ ಹತ್ತು ಹದಿನೈದು ವರ್ಷದಿಂದ ನಾವು ಎಲ್ಲ ಸುಣ್ಣ ಹಚ್ಚಿದ್ದೆ ಕಲ್ಲಿಗೆ ಸದಾ ನಮಸ್ಕಾರ ಮಾಡ್ತಿದ್ವಿ ಎಲ್ಲಿ ಕೆಲಸ ಆಗಿರಲಿಲ್ಲ ನನ್ನ ಮಗ ಎರಡೂವರೆ ವರ್ಷ ಆಯಿತು ಹೋಗಿ ಆಮೇಲೆ ಇಲ್ಲಿ ಬಂದೆ ನಾ ಅಮ್ಮನ ಹತ್ರ ಬಂದೆ ಯೂಟ್ಯೂಬ್ದಾಗ ನೋಡಿ ಒಂದು ವರ್ಷದಲ್ಲಿಂದ ನೋಡಿ ಬಂದೆ ಎಲ್ಲಿ ಅಮ್ಮ ನನಗೆ ಯಾರೂ ಕರ್ಕೊಂಡು ಬರಲಿಲ್ಲ ನಮ್ಮ ಮನೆಯವ್ರಿಗೆ ಹೋಗೋಣ ನೋಡ್ರಿ ಇಲ್ಲಿ ಅಮ್ಮನ ಹತ್ರ ಅಂತಂದೆ ಏ ಎಷ್ಟು ದೇವಸ್ಥಾನಕ್ಕೆ ಹೋಗಿ ಎಲ್ಲಿ ಆಶೀರ್ವಾದ ಸಿಕ್ಕಿಲ್ಲ ಬೇಡ ಅಂತ ಅಂದ್ಬಿಟ್ರು ಅಕ್ಕಪಕ್ಕ ಹೆಣ್ಮಕ್ಳಿಗೆಲ್ಲ ಕೇಳಿದೆ ಯಾರೂ ನನಗೆ ಸಹಾಯ ಮಾಡಲಿಲ್ಲ ಆಮೇಲೆ ಒಬ್ಬರು ಇಲ್ಲಿ ಗುಲ್ಬರ್ಗದವ್ರು ಗೌಡ್ರು ಅದಾರ ರೀ ಅವ್ರ ಮಗ ಇಲ್ಲಿ ಬೆಂಗಳೂರ್ದಾಗ ಇಂಜಿನಿಯರ್ ಅದಾನ ಅವರಿಗೆ ಗೌಡ್ರ ಅವ್ರಲ್ಲಾರು ಬಂದಾರ ಅವರಿಗೆಲ್ಲ ಫೋನ್ ಮಾಡಿದ್ದೀವಿ ಅವ್ರು ಬರ್ರಿ ಅಂತಂದರು ಅವರೇ ಬಂದು ನಮಗೆ ಕರ್ಕೊಂಡು ಬಂದ್ರಿ ಇಲ್ಲಿಗೆ ಭಾಳ ಕಷ್ಟಲಿಂದ ಬಂದು ಇವ್ರಿಗೆ ಕೇಳ್ಕೊತ್ ಕೇಳ್ಕೊತ್ ನಮ್ಮ ಮನೆಯಾಗ ಗೌಡ್ರ ಮಾತು ಕೇಳ್ತಾರೆ ರೀ ಅವ್ರ ಮಾತಿಗೆ ಬೆಲೆ ಕೊಟ್ಟು ಬಂದರು ಇಲ್ಲಿ ಬಂದೀವಿ ಬರತನೇ ಆಮೇಲೆ ಫಸ್ಟ್ ವರಸ ಆದಮೇಲೆ ಎಲ್ಲರಿಗೆ ಕೇಳಿದ್ದೀನಿ ರೀ ಯಾರೂ ನನಗೆ ಸಹಾಯ ಮಾಡಲಿಲ್ಲ ಬಿಟ್ಟೆ ಬಿಟ್ಟ ಮೇಲೆ ಎರಡು ಮೂರು ತಿಂಗಳು ಆದಮೇಲೆ ಅಮ್ಮ ಈ ಅಮ್ಮನೇ ನನ್ನ ಕನಸಿನಾಗ ಬಂದು ಏನು ಮಾತಾಡಿಲ್ಲ ಆದರೆ ಮುಂದೆ ಫಸ್ಟ್ ಒಂದ್ಸಲ ಬಂದರೂ ಮುಂದಲಿಂದ ತಿರುಗಿದಂಗಾಯ್ತು ಆಮೇಲೆ ಒಂದು ವಾರ ಹದಿನೈದು ದಿವಸ ಬಿಟ್ಟ ಮೇಲೆ ಮತ್ತೊಂದ್ಸಲ ಕನಸಿನಾಗ ಬಂದು ಮತ್ತೆ ಬೆನ್ನು ಹಿಂತಿರುಗಿದಂಗಾಯ್ತು ಹ್ಞೂ ತಿರುಗಿದಂಗಾಗೋಣ ನಾನು ಮತ್ತೆ ತಲೆಯಾಗಿ ಬಂದುಬಿಡ್ತು ನನಗೆ ಏನು ಮನೆಯವ್ರಿಗೆ ಅಂದೆ ನೋಡ್ರಿ ಇದೆ ಇದೇ ಈಗಿನೇ ಅಮ್ಮ ಹಿಂಗೆ ಹಿಂಗೆ ಕನಸಿನಾಗ ಎರಡು ಸಲ ಆಯ್ತು ಈಗ ಬರಾಕತ್ತಿ ಅಂತಂದು ನಡ್ರಿ ಹೋಗೋಣ ಅಂತ ಅವಾಗಲೂ ನಮ್ಮ ಮನೆಗೆ ಒಪ್ಪಲಿಲ್ಲ ಬೇಡ ಅಂದ್ಬಿಟ್ರು ಏ ಎಲ್ಲ ದೇವ್ರುಗಳು ಕನಸಿನಾಗ ಬರ್ತಾರೆ ಅವ್ರು ಇವರೆಲ್ಲ ನಿನ್ನ ತಲೆಗದ ಅದೇ ಭ್ರಮೆ ಆಯ್ತು ಅಂತಂದರು ಮತ್ತು ಹಿಂಗೆ ಆಮೇಲೆ ಗೌಡ್ರಲಿಂದ ಸಹಾಯ ಆಯ್ತು ರೀ ಅವರು ನಮಗೆ ತಂದು ಇಲ್ಲಿ ಹಚ್ಚಿದ್ರು ಕೇಳ್ಕೊತ ಬಂದೀವಿ
ಗುಲ್ಬರ್ಗಾಲಿಂದ ಬೆಂಗಳೂರು ಬಂದೀವಿ ಅವ್ರ ಗೌಡ್ರ ಮನೆಗೆ. ಅವ್ರ ಕರ್ಕೊಂಡು ಬಂದು ಇಲ್ಲಿ ಲೊಕೇಶನ್ ಹಾಕ್ಕೊಟ್ರಿ ಅವ್ರ ಮಗ. ಅದ್ರ ಪ್ರಕಾರ ಬಂದೀವಿ ಅಲ್ಲಿ ಅಜ್ಜನ ಕಟ್ಟೆ ಅಂತೇಳಿ ಇಲ್ಲಿ ಇಳಿಸಿದ್ರು. ಬಸ್ನವ್ರನ್ನು ನಮಗೆ ಸಹಾಯ ಮಾಡಿದರು. ಹೋಗ್ರಿ ಅಂತೇಳಿ ದೇವಸ್ಥಾನ ನಡ್ಕೊಂತ ಬಂದೀವಿ. ಬರತನ ಅಮ್ಮ ಇರಲಿಲ್ಲ. ಸೋಮವಾರ ಬಂದೀವಿ ನಾವು, ಅಮ್ಮ ಇರಲಿಲ್ಲ. ದೇವ್ರು ತಗೊಂಡು ಹೋಗಿದ್ರು. ಮತ್ತು ಏನು ಇಲ್ಲಿ ಭಕ್ತರು ಕೇಳಿದ್ರೆ ಅವ್ರೇನಂದ್ರು ಶುಕ್ರವಾರ ಶನಿವಾರ ಭಾನುವಾರ ಅಷ್ಟೇ ಹೇಳ್ತಾರೆ ರೀ, ಮಂಗಳವಾರ ಹೇಳಲ್ಲ ಅಂತಂದ್ರು. ನಾವು ಮಂಗಳವಾರ ಹೇಳ್ತಾರ ಅಂತ ಬಂದಿದ್ದೇವೆ ರೀ. ಮತ್ತು ನಮ್ಮ ಮನೆಯಾಗೆ ಏನಂದ್ರು ಶುಕ್ರವಾರ ಅಂದ್ರೆ ನಾನೇನಂದೆ, ನೀವು ವಾಪಸ್ ಹೋಗ್ರಿ ಮನೆಗೆ, ಗುಲ್ಬರ್ಗ ಹೋಗ್ಬಿಡ್ರಿ, ನಾ ಶುಕ್ರವಾರ ತನ ಇವ್ರು ಕೇಳಿದೀವಿ ನಾವು ಇರ್ಬೋದೇನ್ರಿ ಅಂತಂದು. ಅವ್ರೇನಂದ್ರು ಭಕ್ತರು ಇರ್ಬೋದ್ರಿ, ನಿಮ್ಮ ಇಷ್ಟ, ನಿಮ್ಮ ಅನುಕೂಲ, ಅಷ್ಟು ದೂರ್ಲಿಂದ ಬಂದಿರಂದ್ರೆ ಬರ್ತ ಅಮ್ಮ ಬರ್ತಾರೆ ರೀ, ಮಂಗಳವಾರ ಬರ್ತಾರೆ. ಆದ್ರೆ ಬಂದ್ರೂ ನಿಮಗೇನು ಹೇಳಲ್ಲ, ಶುಕ್ರವಾರ ಹೇಳ್ತಾರೆ ಅಂತಂದ್ರು. ಮೂರು ವಾರ ಹೇಳ್ತಾರೆ ಅಂದ್ರೆ ನಾನು ಇರೋಕೆಲ್ಲ ಅನುಕೂಲ ಐತೆ, ಇರ್ತೀನಿ ಅಂತೇಳಿ ನಮ್ಮ ಮನೆಯವ್ರಿಗೆ ಅಂದೆ. ಇಟ್ಕೊಂಡೆ, ನೀನು ಒಂದು ಕೈ ಹೆಣ್ಮಗಳು ಹೆಂಗಿರ್ತೀನಿ, ನಿನ್ಗೆ ಯಾರು ಸಹಾಯ ಮಾಡ್ತಾರೆ? ಇರಲಿ ರೀ, ನನಗೆ ಏನು ಸಹಾಯ ಬೇಕಾಗಿಲ್ಲ, ಸ್ನಾನ ಮಾಡ್ಕೊಳಕ್ಕೆ ಬರ್ತೈತೆ, ಬಟ್ಟೆ ಹಾಕೊಳಕ್ಕೆ ಬರ್ತೈತೆ, ಸಾಕು. ಇನ್ನು ಮನೆಯಾಗನೊಂದು ಇಷ್ಟ ನಾನು ಒಬ್ಬಾಕಿನೇ ಮಾಡ್ಕೋತೀನಲ್ಲ, ನಾ ಇರ್ತೀನಿ ಅಂತಂದು ಅವ್ರು ಹೋಗ್ಬಿಟ್ರು. ಹೋಗ್ಬಿಟ್ರು ನಾನು ಇಲ್ಲ ಒಬ್ಬಾಕಿನೇ ಇದ್ದು ಇಲ್ಲಿ ಒಂದು ಸ್ವಲ್ಪ ಜನ ಭಕ್ತರೂ ಇದ್ದರು. ಆಮೇಲೆ ಎಲ್ಲ ಮನೆಯಾಗ ನಮಗೆ ಕರೆಕ್ಟ್ ಊಟ ಸಿಗಂಗಿಲ್ರಿ. ಮರು ದಿವಸ ಬೆಳಗ್ಗೆ ಎಂಟು ಇನ್ನೂ ಏಳುವರೆನೇ ಆಗಿಲ್ಲ ನಾಷ್ಟ. ಆಮೇಲೆ ಮುದ್ದೆ ನಾಷ್ಟ ಕೊಟ್ಟರು, ಚಹಾ ಕೊಟ್ಟರು, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ. ನಾವು ಶುಕ್ರವಾರ ತನಕ ಇಷ್ಟು ಕರೆಕ್ಟ್ ನಮಗೆ ನೋಡಿಕೊಂಡು ಅಮ್ಮ ಬಂದಮೇಲೆ ತೋರಿಸ್ಕೊಂಡು ಹೋಗಿವ್ರಿ. ಸ್ನೇಹಿತರೆ, ಶ್ರೀ ರೇಣುಕಾದೇವಿ ಯಲ್ಲಮ್ಮ ತಾಯಿಯು ಈ ಕ್ಷೇತ್ರದಲ್ಲಿ ನೆಲೆಸಿ ಬರುವ ಭಕ್ತರಿಗೆ ಅನೇಕ ರೀತಿಯಲ್ಲಿ ಆಶೀರ್ವದಿಸಿ ದಿನನಿತ್ಯ ಪವಾಡಗಳನ್ನು ಸೃಷ್ಟಿಸುತ್ತಿದ್ದಾಳೆ. ಇಲ್ಲಿನ ಪ್ರಮುಖ ಅರ್ಚಕರಾದ ಅನುಜೋಗತಿ ಅಮ್ಮನವರು ಈ ತಾಯಿಗೆ ದಿನನಿತ್ಯ ಪೂಜೆ ಸಲ್ಲಿಸುತ್ತಿದ್ದಾರೆ. ಈ ಪುಣ್ಯಕ್ಷೇತ್ರಕ್ಕೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಈ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಈ ತಾಯಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಎಂಥದ್ದೇ ಕಷ್ಟಗಳಾಗಲಿ, ಈ ತಾಯಿಯ ಬಳಿ ಬೇಡಿಕೊಂಡರೆ ಕ್ಷಣ ಮಾತ್ರದಲ್ಲಿ ಕಷ್ಟಗಳು ದೂರವಾಗುವುದು ಸತ್ಯ. ಕೇಳಿಕೊಳ್ಳದ ಎಲ್ಲಮ್ಮ ದೇವಿ ವರಪ್ರದಾಯಿನಿ ಸಿರಿ ಮಾತೆ, ಹದಿನಾಲ್ಕು ಯೋಗಿಣಿ ರೂಪದಿ ಬಂದ ಹದಿನಾರು ಲೋಕದ ದೇವತೆ, ಹುಣ್ಣಿಮೆಯಲ್ಲಿ ಕಷ್ಟ ಕಳೆಯುವ ಪರಶುರಾಮನ ತಾಯಿ ನಮೋ, ಶಾಕಿನಿ ಡಾಕಿನಿ ಭೂತ ಪ್ರೇತಗಳ ಸಿಂಹ ಸ್ವಪ್ನ ನೀ ಶ್ರೀರೇಣುಕಾಮೇ ಶರಣೆಂದೇ, ಮಮತಾ ಮಾತೆಗೆ ಮಲ್ಲಿಗೆ ಸಂಪಿಗೆ ಅರಳಿ ನಿಂತಿನಿ ಭಕ್ತಿಯಲ್ಲಿ, ಮಂಗಳದಾಯಿನಿ ವರ ಶುಭದಾಯಿನಿ ಹೇಳುಕೊಳ್ಳದ ವರದಾತೆ, ಸವದತ್ತಿ ಕ್ಷೇತ್ರದ ವರ ಶುಭದಾತೆ, ಅಭಯವ ನೀಡು ಪ್ರಾರ್ಥಿಸುವೆ, ಮಕರ ಸಂಕ್ರಮಣ ಕೈ ಬೀಸಿ ಹೊದು ಬಾರಮ್ಮ ದೇವಿ ನಮ್ಮನೆಗೆ, ನಾದ ಸ್ವರದಲ್ಲಿ ನಿನ್ನ ಸ್ತುತಿಸುವೆ, ಝೇಂಕಾರ ಕೇಳುತ್ತ ಬಾ ದೇವಿ, ಅಂದದ ಚಂದದ ಸವದತ್ತಿಯಿಂದ ಭಕ್ತರಿಗೆಲ್ಲ ವರ ನೀಡು. ನನ್ನ ಏನು ಪ್ರಶ್ನೆ ಇತ್ತು, ಮೂರು ಪ್ರಶ್ನೆ ಇತ್ತು, ನಾನು ಒಂದೇ ಪ್ರಶ್ನೆ ಇಟ್ಟಿದ್ದೆ ಅಮ್ಮನ ಮುಂದೆ. ಅಮ್ಮ, ನಾನು ಮೂರು ಪ್ರಶ್ನೆ ಆದ ಆಗಿ ಸದ್ಯ ಒಂದೇ ಇಳ್ತೀನಿ, ನನ್ನ ಮಗ ಎರಡೂವರೆ ವರ್ಷ ಆಯಿತು ಹೋಗ್ಯಾನ, ಬಂದಿಲ್ಲ, ನನ್ನ ಮಗ ಬರಬೇಕು, ಆಮೇಲೆ ಸೊಸಿನೂ ಹೋಗ್ಯಾಳ, ಮೊದಲೇ ಮಗ ಬಂದರೆ ಸಾಕಂತಂದೆ. ಹಾಂ ಬರ್ತಾನೆ ಹೋಗು ಅಂತೇಳಿ ಎರಡು ಲಿಂಬೆಹಣ್ಣು ಕೊಟ್ಟಿದ್ದಳು ರೀ ಅಮ್ಮ, ಲಿಂಬೆಹಣ್ಣು ಕೊಟ್ಟಳು. ಅವು ಎರಡು ಲಿಂಬೆಹಣ್ಣು ಬಂದು ಮಾರಿ ಮೇಲೆ ನಿಳಿಸಿ ತುಳಿದು ಹೋಗ್ಬಿಡು, ಒಂದು ಬಲ್ಯಾಕೆ ಇಟ್ಕೋ ಅಂತಂದ್ರು. ಮೂರು ವಾರ ಬರಬೇಕಮ್ಮ ನೀ ಅಂದ್ರೆ, ಆಯ್ತಮ್ಮ ಬರ್ತೀನಿ ಅಂತಂದೆ. ಮೂರು ವಾರ ಮುಗೀತ್ರಿ, ಇನ್ನೂ ನಾಲ್ಕನೇ ವಾರ ಇನ್ನೂ ಸನಿ ಬಂದಿರಲಿಲ್ಲ, ಮಗ ಬಂದ. ಹಾಂ ಮಗ ಬಂದ, ಫುಲ್ ಕುಡಿದು ಬಂದ, ಫುಲ್ ಕುಡಿದು ಬಂದು ಮನೆಯಾಗೆಲ್ಲ ಹಿಂಗೆಲ್ಲ ಇದು ಮಾಡಿದ. ನಾನು ಮಗ ಬಂದ ತಕ್ಷಣ ಮನಸ್ಸಿನಾಗೆ ಅಮ್ಮ ಅಂತೇಳಿ ನೆನೆಸ್ಕೊಂಡೆ, ನಾನು ತಾಯಿಗೆ ನೆನೆಸ್ಕೊಂಡು ಭಯ ಆಯಿತು. ಮಗ ಇಷ್ಟು ಕುಡಿದು ಬಂದಾನ, ಏನು ಜಗಳ ತೆಗಿತಾನೋ, ಇಷ್ಟು ವರ್ಷಿಗೆ ಬಂದಾನ, ಏನು ಮಾಡ್ತಾನೇನೋ ಅಂತ ಭಯ ಆಯಿತು. ಮನೆಯಾಗೆಲ್ಲ ತಿರುಗಾಡಿ ಆಮೇಲೆ ಸ್ವಲ್ಪ ಹೊತ್ತು ಕುಂತ್ಕೊಂಡು ಎಲ್ಲ ಮಳೆ ಎಲ್ಲ ಬಂದಿತ್ತು, ಎಲ್ಲ ತೋಯಿಸ್ಕೊಂಡು ಬಂದಿದ್ದ, ಬಟ್ಟೆ ಬೀಚಪ್ಪ ಅಂತಂದೆ, ಬಟ್ಟೆ ಬೀಚಿದ, ಲುಂಗಿದ, ಸುತ್ಕೊಂಡು ಕುತ್ಕೊಂಡು ಏನಂತಾನೆ, ಏನಮ್ಮ ಯಾ ದೇವ್ರ ಹರಕಿ ಹೊತ್ತಿದ್ದಿ ನೀನು, ನನಗೆ ಬೆನ್ನಿಂದ ನಡಿ ನಡಿ ಮಗನೇ ನೀ ನಡಿ ಅಂತ ಹೇಳಿ ಕೇಸಿ ಕರ್ಕೊಂಡು ಬಂದಂಗಾಯ್ತು, ದಬ್ಕೊಂಡು ಬಂದಂಗಾಯ್ತು. ನನಗೆ ಸತ್ತ ಸಾಯ್ಬೇಕಂದಿದ್ದೆ, ನೀ ಮನೆಗೆ ಬರಬಾರ್ದಂತಿತ್ತು ನನ್ನ ಮನಸ್ಸಿನಾಗ, ಯಾರೇನೋ ನನಗೆ ದಬ್ಕೊಂಡು ಬಂದಂಗಾಯ್ತು ಅಂತಂದ. ನಾನು ಅವನ ಮುಂದೆ ಹೇಳಿಲ್ರಿ, ನಾ ಯಾ ದೇವ್ರ ಹರಕಿ ಹೊತ್ತಿಲ್ಲಪ್ಪ, ನಾ ಯಾಕೆ ಹೊತ್ತಲಿ ಹರಕಿ, ನಾ ವಯಸ್ಸಾಗ್ಯಂದ ಮಗ ಅಂಥೇಳಿ ಮನಸ್ಸಿನಾಗ ಇತ್ತು, ಯಾ ದೇವ್ರ ಹರಕಿ ಅನ್ನೋದು ಇತ್ತು, ಆದ್ರೆ ಮಗನ ಮುಂದೆ ಹೇಳಲಿಲ್ಲ.
ನಾ ನಿಜ ಹೇಳ್ತಾ ಇದ್ದೀನಿ ಇಲ್ಲಿ, ತಾಯಿ ಮುಂದೆ ನಾ ಸುಳ್ಳು ಆಡಂಗಿಲ್ಲ. ಇಷ್ಟು ಭಯಲಿಂದ ನಾ ಮಗನ ಮುಂದೆ ಹೇಳಿರಲಿಲ್ಲ. ಆಯ್ತು ಇರಲಿ, ಆ ಮಗ ಅಂತೂ ಬಂದ ಸಾಕು, ಮುಂದಿನ ನೋಡೋಣ ದಾರಿ ಅಂತೇಳಿ ಬಿಟ್ಟಿವಿ. ಆಮೇಲೆ ನಮ್ಮ ಮನೆಯಾಗ ಬಂದರು ರೀ, ಅವ್ರನ್ನೂ ಬಂದರು, ಎರಡನೇ ವಾರ ಅವ್ರಿಗೂ ಕರ್ಕೊಂಡು ಬಂದೆ. ಅವ್ರದ್ದು ಎಲ್ಲ ಕಷ್ಟ ಆಯಿತು, ಅವ್ರನ್ನೂ ಹೇಳ್ಕೊಂಡ್ರು, ಅವ್ರದ್ದು ಎಲ್ಲ ಆಗ್ತೈತೆ ಅಂತ ಅಂದಾಳ ಅಮ್ಮ. ಆಮೇಲೆ ಅದು ಸ್ವಲ್ಪ ಕಷ್ಟದ ಆಯ್ತು ರೀ, ಅದು ನಮ್ಮ ಮನೆಯಾಗ ಸಾಲ ಕೊಟ್ಟಾರಿ ಬೇರೆಯವರಿಗೆ, ಜಲ್ದಿ ಕೊಟ್ಟಿಲ್ಲ, ಅದು ಒಂದು ಆಗಿಲ್ಲ, ಆಗ್ತದ ಅದು ಬರಲಿ ಹೋಗಲಿ, ನಮ್ಮ ಮಗ ಬಂದಾನು ಸಾಕು, ಅಷ್ಟೇ ನಮಗೆ ಖುಷಿ ಆಗ್ಯದ. ಮಗನೂ ಇಲ್ಲಿ ಕರ್ಕೊಂಡು ಬಂದೀವಿ, ಇಷ್ಟು ಕುಡಿತಿದ್ದನ್ರಿ ಮಗ, ಇಲ್ಲಿ ಬಂದ ಮೇಲೆ ಹೋದ ವಾರ ಕರ್ಕೊಂಡು ಬಂದೀನಿ, ಒಂದೇ ವಾರಕ್ಕೆ ಮಗ ಬಿಟ್ಟಾನ. ಹಾಂ ಬಿಟ್ಟಾನ್ರಿ, ಬಿಟ್ಟಾನ. ಈಗ ಎರಡನೇ ಅಮ್ಮ ಮೂರು ವಾರ ಬರಬೇಕು, ಮೂರು ಅಮಾಸಿ ಬಂದು ಮೂರೇ ನೀರು ಹಾಕ್ಸ್ಕೊಂಡು ಹೋಗು, ನಿನ್ನ ಆರೋಗ್ಯ ಸರಿ ಇಲ್ಲ ಅಂತ ಹೇಳಲ್ರಿ ಅಮ್ಮ. ಅದರ ಸಲಕ್ಕೆ ಬಂದೀವಿ, ಒಳ್ಳೇದಾಗ್ಯದ್ರಿ. ಈ ಮೊದಲೇ ಹೇಳಬೇಕಂದ್ರೆ ಅಮ್ಮನ ತಾಯಿ ತಂದಿಗೆ ನಾವು ನಮಸ್ಕಾರ ಮಾಡಬೇಕು. ಅಂಥ ಪವಿತ್ರ ಆದ ಮಗಳಿಗೆ ಈ ಭೂಲೋಕದ ಮೇಲೆ ಬಿಟ್ಟು ಹೋಗ್ಯಾರ ಅವರು, ಇಂಥ ತಾಯಿ ಎಲ್ಲಿ ಸಿಗಲ್ಲ. ಆಮೇಲೆ ನಾವು ಭಾಳ ಗುರುಗಳಿಗೆ ನೋಡಿವ್ರಿ, ಇಂಥ ಗುರುಗಳು ಎಲ್ಲಿ ಸಿಕ್ಕಿಲ್ಲ. ಭೂಮಿ ತಾಯಿ ಮೇಲೆ ನಡೆದಾಡೋ ದೇವತೆ ನಮ್ಮ ನಿಮ್ಮ ಅಂಥವ್ರದ್ದು ಪಾಪ ಕಳೆಹಾಕಿ ಈ ದೇವತೆ, ಈ ತಾಯಿ ನಂಬಿದವ್ರು ಯಾರು ಕೈ ಬಿಡಲ್ಲ. ನನಗಂತೂ ಅಷ್ಟು ಭರೋಸೆ ಆಗ್ಯದ ನೋಡ್ರಿ, ಯಾವಾಗೂ ಹಾಂ ಯಾವಾಗೂ ಈ ಯಾರು ಬರ್ತೀರಿ ನಂಬಿ ಬರ್ರಿ, ಈ ತಾಯಿ ಆಶೀರ್ವಾದ ತಗೋರಿ ಅಂತ ಅಷ್ಟೇ ಹೇಳ. ಇದನ್ನು ನೋಡಿ ನೀವು ಕೂಡ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ರೇಣುಕಾದೇವಿ ಯಲ್ಲಮ್ಮ ತಾಯಿಯ ಅನುಗ್ರಹ ಆಶೀರ್ವಾದ ತಮ್ಮ ಮೇಲೆ ಸದಾ ಇರಲೆಂದು ಕೆವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.